ನಮಸ್ಕಾರ ಗೆಳೆಯರೇ, ಇದುವರೆಗೆ ಏನೆಲ್ಲ ಪ್ರಕಾರದ ವಿಡಿಯೋಗಳನ್ನು ಮಾಡಿ ಅರಿಯಬಿಟ್ಟೆ. ಆದರೆ ಈ ಧಾವಂತದಲ್ಲಿ ನನ್ನ ಊರನ್ನೇ ನಿಮಗೆ ಪರಿಚಯಿಸೋದು ಮರೆತು ಬಿಟ್ಟೆ. ಹಾಗಾಗಿ ಗೆಳೆಯರೇ, ಈ ಒಂದು ಕಿರು ವಿಡಿಯೋದಲ್ಲಿ ನಮ್ಮ ಊರಿನ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿದ್ದೇನೆ. ಈ ನಿಟ್ಟಿನಲ್ಲಿ ನಾನು ವಿಶೇಷವಾಗಿ ನಮ್ಮ ಊರಿನ ಶಿಕ್ಷಕರಾದಂಥ ಹಿರಿಯರಾದಂಥ KM ಶಿವಲಿಂಗಯ್ಯ ಮತ್ತು UM ಶಂಕರಯ್ಯನವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮೂರು ಬಳ್ಳಾರಿ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಒಳಗುಂದಿ ಅಂತ. ಈ ಗ್ರಾಮ ಸುಮಾರು 10ನೇ ಶತಮಾನದ ಹಿಂದೆ ರಚಿತವಾಗಿರಬಹುದು ಅಂತ ಹೇಳ್ಬೋದು. ಕಾರಣ ಏನಂದರೆ, ನಮ್ಮ ಊರಿನಲ್ಲಿ ಆ ಕಾಲಘಟ್ಟಕ್ಕೆ ಸೇರಿದ ಬಾಳೇಶ್ವರ ಮತ್ತು ಸೋಮೇಶ್ವರ ಅನ್ನುವಂತಹ ದೇಗುಲಗಳಿವೆ. ಇನ್ನು ಶಾಸನಗಳಲ್ಲಿ ಉಲ್ಲೇಖಿತವಾದಂತೆ ನೋಡೋದಾದರೆ, ಅಗರಿಬೊಮ್ಮನಹಳ್ಳಿ ತಾಲೂಕಿನ ನಮ್ಮ ಊರಿನಿಂದ 80 ಕಿಲೋಮೀಟರ್ ದೂರದಲ್ಲಿರುವ ಮೋರಿಗೇರಿ ಗ್ರಾಮದ ಉದ್ದಿ ಬಸವಣ್ಣನ ಗುಡಿಯ ಸುಮಾರು 1045ಕ್ಕೆ ಸೇರಿದ ಶಾಸನದಲ್ಲಿ ನಮ್ಮ ಊರನ್ನು ಕೊಳಲ್ಗುಂದೆ ಎಂದು ಉಲ್ಲೇಖಿಸಲಾಗಿದೆ. ಇನ್ನು ನಮ್ಮ ಊರಿನ ಬಾಳೇಶ್ವರ ದೇಗುಲದಲ್ಲಿ ಕ್ರಿಸ್ತಶಕ 23.9.1097ಕ್ಕೆ ಸೇರಿದ ಶಾಸನದಲ್ಲಿ ಕೊಳಲ್ಗುಂದೆ ಎಂದು ಉಲ್ಲೇಖಿಸಲಾಗಿದೆ. ಹಾಗೆಯೇ ನಮ್ಮ ಊರಿನಿಂದ 7-8 ಕಿಲೋಮೀಟರ್ ದೂರದಲ್ಲಿರುವ ಕ್ರಿಸ್ತಶಕ 25.12.1121 ಕಾಲಘಟ್ಟಕ್ಕೆ ಸೇರಿದಂತಹ ಸೋಗಿ ಗ್ರಾಮದ ಶಾಸನವೊಂದರಲ್ಲಿ ಹೊಳಲುಗುಂದಿ ಅಂತ ಉಲ್ಲೇಖವಿದೆ. ಇನ್ನು ನಮ್ಮ ಊರಿನ ಸೋಮನಾಥ ದೇವಾಲಯದಲ್ಲಿ ನೋಡೋದಾದರೆ ಕ್ರಿಸ್ತಶಕ 4.2.1169ಕ್ಕೆ ಸೇರಿದ ಶಾಸನದಲ್ಲಿ ಹೊಳಲುಗುಂದೆ ಎಂದು ಉಲ್ಲೇಖಿಸಲಾಗಿದೆ. ಈ ಸೋಮನಾಥ ದೇಗುಲ ಅಥವಾ ಸೋಮೇಶ್ವರ ಗುಡಿ ಏನಿದೆ, ಇಲ್ಲಿ ಕಾಣುವ ಜೈನರ ಪ್ರತಿಮೆಗಳಿಂದಾಗಿ ದೇಗುಲ ಹಿಂದೊಂದು ಕಾಲಕ್ಕೆ ಚೈತ್ಯಾಲಯವಾಗಿತ್ತು, ನಮ್ಮೂರು ಜೈನರ ಕೇಂದ್ರವಾಗಿತ್ತು ಎಂದು ತಿಳಿದು ಬರುತ್ತೆ. ಅಲ್ಲದೆ 7 ಊರುಗಳು ಸೇರಿ 7 ಗುಂದಿಯಾಗಿ ಒಳಗುಂದಿ ಆಯಿತು ಅನ್ನುತ್ತಾರೆ. ಆದರೆ ಈ ಬಗ್ಗೆ ಯಾವುದೇ ಪುರಾವೆಗಳಿಲ್ಲ. ಹೊಳಲ್ ಪ್ಲಸ್ ಗುಂದೆಯು ಸೇರಿ ಹೊಳಲ್ಗುಂದೆ ಎಂದಾಗಿರಬಹುದು. ಕನ್ನಡದಲ್ಲಿ ಹೊಳಲ್ ಅಥವಾ ಹೊಳಲು ಎಂದರೆ ಪಟ್ಟಣ ಎಂದರ್ಥ ಕೊಡುತ್ತೆ. ಹಾಗೆಯೇ ಗುಂದ, ಗುಂದಿ, ಕುಂದಿ ಎಂದರೆ ಬೆಟ್ಟ, ಗುಡ್ಡ, ದಿನ್ನೆ ಅಥವಾ ಎತ್ತರವಾದ ಪ್ರದೇಶವೆಂಬರ್ಥ ಕೊಡುತ್ತದೆ. ನಮ್ಮ ಊರು ಇನ್ನೊಂದು ಕಾಲಕ್ಕೆ ಗುಡ್ಡಕ್ಕೆ ಹತ್ತಿಕೊಂಡೇ ರಚಿತವಾದ ಪಟ್ಟಣವಾಗಿದ್ದು ಕಾಲಾಂತರದಲ್ಲಿ ಹಳ್ಳಿಯಾಗಿ ಮಾರ್ಪಾಟಾಗಿರಬಹುದು. ಈ ಗುಡ್ಡದ ಮೇಲೆ ಒಂದು ಸುಂದರವಾದ ದೇಗುಲವಿದ್ದು ಅಲ್ಲಿ ಶ್ರೀ ಸಿದ್ದೇಶ್ವರನು ನೆಲೆಗೊಂಡಿದ್ದಾನೆ. ಹಿಂದೆ ಹಸುವೊಂದು ಕದ್ದು ಮುಚ್ಚಿ ಹುತ್ತವೊಂದಕ್ಕೆ ಅಲರುತ್ತಿತ್ತಂತೆ. ಅದನ್ನು ಗಮನಿಸಿದ ಹಸುವಿನ ಮಾಲೀಕನಿಗೆ ಕನಸಿನಲ್ಲಿ ಅಲ್ಲಿ ದೇಗುಲವನ್ನು ನಿರ್ಮಿಸುವಂತೆ ದೇವರ ಆಜ್ಞೆ ಆಗ್ತದೆ. ಅದರಂತೆ ಅಲ್ಲಿ ದೇಗುಲದ ನಿರ್ಮಾಣವಾಗಿದ್ದು ಅನೇಕ ಭಕ್ತರು ಶ್ರದ್ಧೆ ಭಕ್ತಿಯಿಂದ ಈ ದೈವಕ್ಕೆ ನಡೆದುಕೊಳ್ತಾ ಇದ್ದಾರೆ. ಉಳಿದಂತೆ ಗುಡ್ಡದ ಕೆಳಗೆ ಕೆರೆಯೊಂದರ ನಿರ್ಮಾಣವಾಗಿದ್ದು ಈ ಕೆರೆಯ ತಳ ಒಂದು ಪಾತ್ರೆಯಂತೆ ಪೂರ್ತಿ ಕಲ್ಲಿನಿಂದ ನಿರ್ಮಿತವಾಗಿದ್ದು ಈ ಕೆರೆಗೆ ಕಲ್ಲು ಕೆರೆ ಎಂದು ಬಾಗಳಿಯ ಶಾಸನದಲ್ಲಿ ಉಲ್ಲೇಖಿತವಾಗಿದೆ. ಇನ್ನು ನಮ್ಮ ಊರಿಗೆ ಹೊಂದಿಕೊಂಡಂತೆ ಬಾವಿಹಳ್ಳಿ ಎನ್ನುವ ಗ್ರಾಮ ಹೊಂದಿದ್ದು ಅಲ್ಲಿನ ದೊಡ್ಡ ಬಾವಿಯೊಂದರಿಂದಾಗಿ ಈ ಊರಿಗೆ ಬಾವಿಹಳ್ಳಿ ಎಂಬ ಹೆಸರು ಬಂದಿರಬಹುದು ಎನ್ನುತ್ತಾರೆ ಹಿರಿಯರು. ಉಳಿದಂತೆ ನಮ್ಮ ಊರಿನ ಜನರ ಪ್ರಮುಖ ಕಸುಬು ಅಂದರೆ ವ್ಯವಸಾಯ. ಹೆಚ್ಚಾಗಿ ಜೋಳ, ಕಡಲೆ, ಸೂರ್ಯಕಾಂತಿ, ಮೆಕ್ಕೆಜೋಳ, ಸಜ್ಜೆಯನ್ನು ಬೆಳೀತಾರೆ. ನಮ್ಮ ಊರಿನಲ್ಲಿ ಸಿದ್ಧಲಿಂಗಪ್ಪನ ತೇರು, ನೂಲ ಹುಣ್ಣಿಮೆ, ಕಾರ್ತಿಕಗಳನ್ನು ಜೋರಾಗಿ ಆಚರಿಸ್ತೇವೆ.